ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹ್ಯೂಮನ್ ಬಾಡಿ ಪಾರ್ಟ್ಸ್ 2 ಹ್ಯೂಮನ್ ಬಾಡಿ ಪಾರ್ಟ್ಸ್ನ ಎರಡನೇ ವಿಡಿಯೋ ಇದು. ಹ್ಯೂಮನ್ ನಮ್ಮ ಮಾನವನ ಶರೀರದಲ್ಲಿ ಯಾವ್ಯಾವ ಅಂಗಗಳಿದ್ದಾವೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಬೇಸಿಕ್ ಇಂಗ್ಲೀಷ್ ಕಲಿಯೋರಿಗೆ ಇದು ಭಾಳ ಮುಖ್ಯ, ಯಾಕೆಂದರೆ ಇಂಗ್ಲೀಷಲ್ಲಿ ನಾವು ಯಾವುದ್ಯಾವುದೋ ದೊಡ್ಡ ವಿಷಯಗಳ ದೊಡ್ಡ ದೊಡ್ಡ ವಿಷಯಗಳನ್ನು ಓದಿ ಕಲಿಯೋದ್ರ ಬದಲು ನಾವು ಸಿಂಪಲ್ಲಾಗಿ ನಮ್ಮ ಸುತ್ತಮುತ್ತ ಇರುವಂತಹ ನನ್ನ ಶರೀರದಲ್ಲಿ ಏನೇನಿದೆ ಆ್ಯಂಡ್ ಅಕ್ಕಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ಏನೇನಿದೆ ಆ್ಯಂಡ್ ಮನೆಯಲ್ಲಿ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ನಾವು ಸಣ್ಣ ಸಣ್ಣ ವಿಷಯಗಳನ್ನು ಇದ್ರ ಸಣ್ಣ ಪದಗಳನ್ನು ಯಾವ ಥರ ಹೇಳೋದು ಮತ್ತು ಅದನ್ನು ಯಾವ ಥರ ಕಲಿಯೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸೆಲ್ ಫೋನ್ಗೆ ಬರುತ್ತದೆ. ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಆ್ಯಂಡ್ ನಾನು ಹಾಜರಾಗಿದ್ದೇನೆ. ಆಲ್ರೈಟ್, ನಿಮಗೇನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಕೊನೆ ತನಕ ನೋಡದೇ ಇದ್ದರೆ ನಿಮಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ದಿಸ್ ಇಸ್ ಆನ್ ಎಜುಕೇಷನಲ್ ವಿಡಿಯೋ, ಇಟ್ಸ್ ನಾಟ್ ಆನ್ ಎಂಟರ್ಟೈನ್ಮೆಂಟ್ ವಿಡಿಯೋ. ಎಂಟರ್ಟೈನ್ಮೆಂಟ್ ವಿಡಿಯೋ ಆದರೆ ಸ್ವಲ್ಪ ನೋಡಿ ನೀವು, ಬಟ್ ಇನ್ನು ಏನಾದರೂ ಕಲಿಯುವಂಥದ್ದು ಇದ್ದರೆ ಅದನ್ನು ಫುಲ್ಲಾಗಿ ನೋಡಬೇಕು. ರೈಟ್, ಸೊ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿಸುವಾದರೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲಿ ಬೇಕಾದರೂ ಇದನ್ನು ಶೇರ್ ಮಾಡಿ. ನೋ ಕಾಪಿ ರೈಟ್ಸ್, ನೋ ಥಿಂಗ್. ಆ್ಯಂಡ್ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್, ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಎ ಬಿ ಸಿ ಡಿ ಸಹ ನಿಮಗೆ ಓದಕ್ಕೆ ಬರಲ್ಲ. ಎ ಬಿ ಸಿ ಡಿ ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು, ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾನು ಈ ಹಿಂದಿನ ವಿಡಿಯೋದಲ್ಲಿ 1-5 ಓಕೆ, ನನಗನ್ಸುತ್ತೆ ಐಸ್ ಕಣ್ಣುಗಳವರೆಗೆ ನಾನು ಹೇಳಿದ್ದೆ. ತಲೆಯಿಂದ ಹಿಡಿದು, ಸೊ ತಲೆಯಲ್ಲಿ ಏನೇನು ಪಾರ್ಟ್ಸ್ ಇದೆ ಅದರಲ್ಲಿ ನಾನು ಕಣ್ಣುಗಳವರೆಗೆ ಹೇಳಿದ್ದೆ ನಾನು. ಓಕೆ, ಈಗ ನಾವು ಕಣ್ಣಲ್ಲಿ ನೋಡಿ, ಕಣ್ಣಲ್ಲಿ ಎರಡು ಭಾಗಗಳಿದ್ವು, ಒಂದು ಕಣ್ಣು ರೆಪ್ಪೆ, ಇನ್ನೊಂದು ಕಣ್ಣು, ಕಣ್ಣಿನ ಕೂದಲು. ಅದಕ್ಕೆ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ನೋಡಿ, ಕಣ್ಣು ರೆಪ್ಪೆಗೆ ನಾವು ಐ ಲಿಡ್ ಅಂತ ಹೇಳ್ತೀವಿ ಕಣ್ಣು ರೆಪ್ಪೆಗೆ. ನಾನು ಕನ್ನಡದಲ್ಲಿ ಬರಿತೀನಿ, ಆಮೇಲೆ ಇಂಗ್ಲೀಷಲ್ಲಿ ಫಸ್ಟ್ ಬರಿತೀನಿ, ಆಮೇಲೆ ಕನ್ನಡದಲ್ಲಿ ಬರೀ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಐ ಲಿಡ್ ಅಂದರೆ ಕಣ್ಣು ರೆಪ್ಪೆ. ಆಮೇಲೆ ಐ ಲ್ಯಾಷಸ್ ಅಂದರೆ ಕಣ್ಣಿನ ಕೂದಲು. ಕಣ್ಣಿನ ಕೂದಲಿಗೆ ಐ ಲ್ಯಾಷಸ್ ಅಂತ ಹೇಳ್ತೀವಿ. ಓಕೆ, ಅದಾದಮೇಲೆ ಕಣ್ಣಾದಮೇಲೆ ನಾವು ನೆಕ್ಸ್ಟ್ ತೊಗೊಳ್ಳೋದು ಮೂಗು. ಓಕೆ, ನೆಕ್ಸ್ಟ್ ಈಸ್ ನೋಸ್ ಅಂದರೆ ಮೂಗು. ಓಕೆ, ಮೂಗಾದಮೇಲೆ ಏನು ಬಂತು? ಬಾಯಿ ಅಥವಾ ಕೆನ್ನೆ ಅಥವಾ ಕಿವಿ ತಗೊಳ್ಳೋಣ. ಓಕೆ, ಮೂಗಾದಮೇಲೆ ಕಿವಿ. ಇಯರ್ಸ್ ಇಯರ್ಸ್. ಕಿವಿ ಆದಮೇಲೆ ಕೆನ್ನೆ. ಕೆನ್ನೆಗೆ ನಾವೇನು ಹೇಳ್ತೀವಿ? ಚೀಕ್. ಚೀಕ್ ಆದಮೇಲೆ, ಕೆನ್ನೆ ಆದಮೇಲೆ ಬಾಯಿ ಅಂತ ತಗೊಳ್ಳೋಣ. ಬಾಯಿ. ಓಕೆ, ಬಾಯಿಗೆ ನಾವೇನು ಹೇಳ್ತೀವಿ ಅಂದರೆ ಮೌತ್. ಓಕೆ, ಇದರ ಪ್ರೊನೌನ್ಸಿಯೇಷನ್ ಏನು? ಪ್ರೊನೌನ್ಸಿಯೇಷನ್ ಐ ಲಿಡ್. ಸೊ ಇ ವೈ ಇದು ಇದು ಇ ವೈ ಐ ಬಂತು ಅಂದರೆ ಐ ಅಂತ ಹೇಳಬೇಕು. ಐ ಅಂದರೆ ಕಣ್ಣು. ಐ ಲಿಡ್, ಲಿಡ್ ಅಂದರೆ ಮುಚ್ಚುಳ. ಮುಚ್ಚುಳಕ್ಕೆ ಲಿಡ್ ಅಂತ ಹೇಳ್ತಾರೆ. ಸೊ ಐ ಲಿಡ್ ಅಂದರೆ ಕಣ್ಣನ್ನು ಮುಚ್ಚಿಯೋದೇನು? ರೆಪ್ಪೆ. ಸೊ ಕಣ್ಣು ರೆಪ್ಪೆ. ಐ ಲಿಡ್ ಅಂದರೆ ಏನು? ಕಣ್ಣ ರೆಪ್ಪೆ.
ಐಲಿಡ್ ಅಂದ್ರೇನು? ಕಣ್ಣರೆಪ್ಪೆ. ನೆಕ್ಸ್ಟ್ ಬಂದು ಐ ಲ್ಯಾಶಸ್. ಐ ಲ್ಯಾಶಸ್, ಐ ಐ ಲ್ಯಾಶಸ್. ಶಾನ ಯಾಕೆ ದೊಡ್ಡ ಶಾಕ್ಬೋದು, ಸಣ್ಣ ಶಾಕ್ಬೋದು. ಐ ಲ್ಯಾಶಸ್, ಐ ಲ್ಯಾಶಸ್, ಕಣ್ಣ ಕೂದಲು, ಕಣ್ಣ ಕೂದಲು. ಓಕೆ, ನೆಕ್ಸ್ಟ್ ಐ ಲ್ಯಾಶಸ್. ಇದನ್ನು ಯಾವ ಥರ ಓದಬೇಕು? ನೋಸ್, ನೋಸ್. ನೋಡಿ ಇಲ್ಲಿ ಎಸ್ ಇ ಬಂದಿದೆ, ಆದರೂ ಅದನ್ನು ನೋಸ್ ಝಡ್ ಹೇಳಬೇಕು. ಇದು ಝಡ್. ಓಕೆ, ನೋಸ್ ಅಂತ ಹೇಳೋಗಿಲ್ಲ, ನೋಸ್. ನೋಸ್ ಅಂದರೆ ಮೂಗು, ಮೂಗು. ನೋಸಿಗೆ ನಾವೇನು ಹೇಳ್ತೀವಿ? ಮೂಗು. ನೆಕ್ಸ್ಟ್ ಇಯರ್ಸ್, ಇಯರ್ಸ್, ಇಯರ್ಸ್. ಇಲ್ಲಿ ಆರ್ ಸೈಲೆಂಟ್ ಆಗಿದೆ, ಅರ್ಕ ಒತ್ತು ಅದರ ಅವಶ್ಯಕತೆ ಇಲ್ಲ. ಓಕೆ, ಇಯರ್ಸ್ ಅಂತ ಹೇಳಿದ್ರೆ ಸಾಕು. ನೆಕ್ಸ್ಟ್ ಐ ಮೀನ್ ಇಯರ್, ಒಂದೇ ಇಯರ್ ಅಂದರೆ ಈಗ ಇಯರ್ಸ್ ಒಂದು ಕಿವಿ, ಇಯರ್ ಒಂದು ಕಿವಿ, ಇಯರ್ ಕಿವಿಗಳಿಗೆ ಇಯರ್ಸ್. ಓಕೆ, ಚೀಕ್, ಚೀಕ್ ಅಂದರೆ ಕೆನ್ನೆ, ಚೀಕ್. ಇದನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತೀರಾ? ಚೀಕ್, 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 ಕೆನ್ನೆ, ಚೀಕ್, ಕೆನ್ನೆ. ಮೌತ್, ಮೌತ್ ಅಂದರೆ ಏನು? ಬಾಯಿ, ಮೌತ್. ಬಾಯಿ. ಓಕೆ, ಎಸ್. ಈಗ ನೋಡಿ ಇದನ್ನು ಪ್ರೊನೌನ್ಸಿಯೇಷನ್ ಆ್ಯಂಡ್ ಅಕ್ಷರಗಳನ್ನು ಓದೋಣ. ಫಸ್ಟು ಇ ವೈ ಐ ಇದೆ, ಸೊ ನಾನು ಫೋನಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇ ಬಂದರೆ ಎ ಅಂತಾಗುತ್ತೆ, ವೈ ಬಂದರೆ ಇ ಅಂತಾಗುತ್ತೆ, ಎ ಅಂತಾಗುತ್ತೆ. ಅದ್ರ ಪ್ರಕಾರ ಇದು ಇ ವೈ ಎ, ಸೊ ಎ ವೈ ಅಂತಾಗುತ್ತೆ. ಅದನ್ನು ಅದು ಎಕ್ಸೆಪ್ಷನ್, ಕೆಲವು ಕಡೆ ಆ ಫೋನಿಕ್ಸ್ನ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಇ ವೈ ಐ ಅಂತ ಬಂದಾಗ ಇದನ್ನು ನಾವು ಐ ಲಿಡ್ ಅಂತಲೇ ತೊಗೋಬೇಕು. ಐ ಅಲ್ಲ, ಐ ಲಿಡ್ ಅಲ್ಲ, ಐ, ಐ. ಆಲ್ರೈಟ್, ಸೊ ಐ ಲಿಡ್, ಲ ಇ ಡ ಲಿಡ್, ಲ ಇ ಡ ಲಿಡ್. ಆಲ್ರೈಟ್, ಓಕೆ. ಐ ಲಿಡ್ ಅಂದ್ರೇನು? ಕಣ್ರಪ್ಪೆ. ಈಗ ಅದೇ ಐ ಲ, ಐ ಲ. ಸೊ ನೋಡಿ, ಎಲ್ ಎ ಲ, ಅಥವಾ ಲ ಎ ಲ. ಎಸ್ ಎಚ್ ಅಂದ್ರೆ ನಾನು ನಿಮಗೆ ಡೈಗ್ರಾಫಲ್ಲಿ ಹೇಳ್ಕೊಟ್ಟಿದ್ದೀನಿ, ಎಸ್ ಮತ್ತು ಎಚ್ ಸೇರಿದಾಗ ಶ ಅನ್ನೋ ಶಬ್ದ ಬರುತ್ತೆ ಅಂತ. ಸೊ ಲ್ಯಾಶಸ್, ಐ ಲ್ಯಾಶಸ್, ಐ ಲ್ಯಾಶಸ್. ಓಕೆ, ಲ್ಯಾಶಸ್, ಇ ಎಸ್ ಅಂದರೆ ಎಸ್ ಬರುತ್ತೆ. ಸೊ ಐ ಲ್ಯಾಶಸ್ ಅಂದರೆ ಏನು? ಕಣ್ಣು ಕೂದಲು. ನೋ, ನೋ, ಎನ್ ಒ ಬಂದರೆ ನೋ ಸ್. ಇಲ್ಲಿ ಎಸ್ ಇ, ಇ ಸೈಲೆಂಟ್ ಆಗಿರುತ್ತೆ, ಅಥವಾ ಇ ಸೈಲೆಂಟ್ ಆಗಿರುತ್ತೆ ಆ್ಯಂಡ್ ಓಕಾರ ಬರುತ್ತೆ. ಇಲ್ಲಿ ಇ ಇಲ್ಲ ಅಂದರೆ ನಾಸ್ ಆಗುತ್ತೆ ಅದು, ಅದಕ್ಕೆ ನಾವು ಇ ಹಾಕಿದ್ದೀವಿ. ಇಟ್ಸ್ ನೋಸ್. ನೋಸ್ ಅಂದರೆ ಏನು? ಮೂಗು. ಇ ಎ ಇಯ ಅಂತ ಓದ್ಬೇಕು ಅದನ್ನು, ಇ ಎ ಇಯರ್ಸ್, ಇಯರ್ಸ್. ಇಲ್ಲಿ ಅರ್ಕ ಒತ್ತು ಅದರ ಅವಶ್ಯಕತೆ ಇಲ್ಲ, ಇಲ್ಲ ನಮಗೆ ಕಷ್ಟ ಆಗುತ್ತೆ ಅರ್ಕ ಒತ್ತು ಇಲ್ಲದನ್ನು ಹೇಳಲಿಕ್ಕಾಗಲ್ಲ ಅಂತಿರೋರು ಅರ್ಕ ಒತ್ತು ಹೇಳ್ಬೋದು, ಇಯರ್ಸ್ ಅಂತ ಹೇಳ್ಬೋದು. ಇಯರ್ಸ್ ಅಂತ ಹೇಳೋದೇ ಕಷ್ಟ ಅಲ್ವಾ, ಇಯರ್ಸ್ ಈಸ್ ಸಿಂಪಲ್. ಸೊ ಇಯರ್ಸ್ ಅಂದರೆ ಏನು? ಕಿವಿಗಳು. ಚೀಕ್, ಚೀಕ್ ಅಂದರೆ ಏನು? ಚೀಕ್, ಇಲ್ಲಿ ಡಬಲ್ ಇ ಇದೆ, ಅದಕ್ಕೆ ನಾವು ಇ ಅಂತ ಹೇಳಬೇಕು ಅದನ್ನು. ಸಿ ಎಚ್ ಡೈಗ್ರಾಫ್, ಸೊ ಸಿ ಎಚ್ ಬಂದಾಗ ಚ ಅಂತ ಬರೀ ಹೇಳಬೇಕು, ಚ. ಆದರೆ ಕೆಲವು ಕಡೆ ಅದು ಖ ಆಗುತ್ತೆ. ರೈಟ್, ಸೊ ಇಲ್ಲಿ ಸಿ ಎಚ್ ಅಂದರೆ ಚೀಕ್, ಐ ಮೀನ್ ಇದರಲ್ಲಿ ಮಾತ್ರ ಚ ಅಂತ ಹೇಳಬೇಕು. ಸೊ ವಿಚ್ ಈಸ್ ಚಿ, ಈ ಕರ ಈ ಬಂದಿದೆಯಲ್ಲ, ಸೊ ಚಿ ಅಂತ ಹೇಳಬೇಕು, ಕೆನ್ನೆ. ಮೌತ್, ಸಿ ಔ, ಓ ಯು ಬಂದಾಗ ಔ ಅಂತ ಬರುತ್ತೆ. ರೈಟ್, ಮ ಅ ಉ ಟಿ ಎಚ್ ಬಂದಾಗ ದಿಸ್ ಈಸ್ ಆಲ್ಸೋ ಡೈಗ್ರಾಫ್. ಟಿ ಎಚ್, ತ, ಟಿ ಎಚ್ ಅಂದರೆ ತ. ಓಕೆ, ಇದು ಮ ಉ ತ್, ಮೌತ್. ಮೌತ್ ಅಂದರೆ ಏನು? ಬಾಯಿ. ಆಲ್ರೈಟ್, ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ನಾವು ಸ್ವಲ್ಪ ಸ್ವಲ್ಪ ನಾವು ಕಲಿತಾ ಹೋಗೋಣ, ಒಟ್ಟಾರೆ ಒಂದೇ ವಿಡಿಯೋದಲ್ಲಿ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಸೊ ಸ್ನೇಹಿತರೆ, ಇದು ಎರಡನೇ ವಿಡಿಯೋ. ಮತ್ತು ಫಸ್ಟ್ ವಿಡಿಯೋ ನೋಡದಿದ್ದರೆ ದಯವಿಟ್ಟು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ಹೋಗಿ ಅಲ್ಲಿ ನೋಡಿ. ಅದನ್ನು ನೋಡಿದ ನಂತರ ಇದನ್ನು ನೋಡಿ, ಅಥವಾ ಇಲ್ಲಾಂದರೆ ಇದನ್ನು ನೋಡಿ ಅದನ್ನು ನೋಡಿ, ಎರಡು ಒಂದೇ ನಿಮಗೆ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ ಸಾಕು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋನ ನೋಡಿದ ಎಲ್ಲ
ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಮತ್ತು ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಂಜು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಥವಾ ಪ್ಲೇಲಿಸ್ಟಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ಹೋಗಿ ಎಲ್ಲ ವೀಡಿಯೋಸನ್ನು ನೋಡಿ, ನೀವು ಇಂಗ್ಲೀಷನ್ನು ಸರಾಗವಾಗಿ ಮಾತಾಡಲಿಕ್ಕೆ ಕಲೀರಿ, ಆ್ಯಂಡ್ ಓದಲಿಕ್ಕೆ ಬರೀಲಿಕ್ಕೆ ಕಲೀರಿ. ಓದಕ್ಕಿಂತ ಮುಂಚೆ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಎಲ್ಲದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ಹೊಸಬರಾಗಿದ್ದರೂ ಸಬ್ಸ್ಕ್ರೈಬ್ ಮಾಡಿ. ಹಳಬರೇ ನೋಡ್ತಾ ಇದ್ದೀರಾ ಅದ್ರ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಲವು ಸಲ ನೋಡಿ ನಿಮ್ಮ ಸಬ್ಸ್ಕ್ರಿಪ್ಷನಲ್ಲಿ ಅನ್ಸಬ್ಸ್ಕ್ರೈಬ್ಡ್ ಅಂತ ಬರುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ, ಮಿಸ್ ಆಗಿ ಅನ್ಸಬ್ಸ್ಕ್ರೈಬ್ ಆಗಿರ್ಬೋದು. ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ನೋಡ್ಕೊಳ್ಳಿ. ಆಗಿಲ್ಲ ಅಂದರೆ ಹಳಬರು, ಹಳೆ ಸಬ್ಸ್ಕ್ರೈಬರ್ಸ್ ನಾನು ಹೇಳ್ತಾ ಇದ್ದೀನಿ. ಹಳಬರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ಐ ಮೀನ್ ಮಾಡೋಕ್ಕೆ ಮರ್ತಿದ್ರೆ, ಅಂದರೆ ಸಬ್ಸ್ಕ್ರೈಬ್ ಆಗಿರೋದು ಅನ್ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಗೇನ್. ಓಕೆ, ಥ್ಯಾಂಕ್ ಯು, ಬಾಯ್.